हेलो फ्रेंड्स, वेलकम बैक टू माय चैनल। तुम्बा जन मनेली गैस सिलेंडर यूज माड्ता इर्तारे। केलोंदु सिलेंडर नली गैस लीक आगता इरुत्ते, नमगे गोत्ते इरल्ल। इदन्न हागे केयरलेस आगि बिट्रे ब्लास्ट आगोके चांस इदे। गैस लीक आगोदन्न हेगे ईजी आगि कंडुहिडियोदु अंत ईग हेळ्कोड्तीनि। नीवु नम्म चानल गे सब्स्क्राइब आगिल्लदिद्रे इवागले सब्स्क्राइब आगि बेल बटन प्रेस माड्कोंडु आल् अंत कोडि। ಫಸ್ಟ್ ಟಿಪ್ ಏನಂದ್ರೆ, ಇದು ಎಲ್ಲರಿಗೂ ಗೊತ್ತಿರುತ್ತೆ, ಕಿಚನ್ ಅಲ್ಲಿ ಏನಾದರೂ ಗ್ಯಾಸ್ ವಾಸನೆ ಬರ್ತಿದ್ಯಾ ಅಂತ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಟಿಪ್ ಏನಂದ್ರೆ, ಸಿಲಿಂಡರ್ ನಲ್ಲಿ ಈ ರೆಗ್ಯುಲೇಟರ್ ಇರುತ್ತೆ ನೋಡಿ, ಅದನ್ನ ಆನ್ ಮಾಡುವಾಗ ಈ ತರ ಸೌಂಡ್ ಬರಕ್ಕೆ ಶುರುವಾಗುತ್ತೆ. ಈ ತರ ಸೌಂಡ್ ಬರುವಾಗ ಗ್ಯಾಸ್ ಲೀಕ್ ಆಗ್ತಿದ್ಯಾ ಅಂತ ಕನ್ಫರ್ಮ್ ಮಾಡಬಹುದು. ಕೆಲವರ ಮನೆಯೊಳಗೆ ಇಲ್ಲ ಕಿಚನ್ ಅಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ಇಟ್ಕೊಂಡಿರ್ತಾರೆ. ಒಂದು ವೇಳೆ ಗ್ಯಾಸ್ ಲೀಕ್ ಆಗ್ತಿದೆ ಆದರೆ ಆ ಗಿಡಗಳು ಬೇಗ ಸತ್ತು ಹೋಗ್ತದೆ, ಒಂಥರ ಬಾಡಿ ಹೋಗಿದ ತರ ಕಾಣುತ್ತೆ. ಸ್ಟವ್ ಆನ್ ಮಾಡುವಾಗ ಯಾವಾಗಲೂ ಈ ತರ ಬ್ಲೂ ಕಲರ್ ಫ್ಲೇಮ್ ಬರಬೇಕು. ಈ ತರ ಆರೆಂಜ್ ಕಲರ್ ಇಲ್ಲ ಯೆಲ್ಲೋ ಕಲರ್ ಫ್ಲೇಮ್ ಬರಬಾರ್ದು. ಗ್ಯಾಸ್ ಲೀಕೇಜ್ ಆಗ್ತಾ ಇದ್ರೂ ಈ ತರ ಆರೆಂಜ್ ಕಲರ್ ಫ್ಲೇಮ್ ಬರೋಕ್ಕೆ ಚಾನ್ಸ್ ಇದೆ. ಲಾಸ್ಟ್ ಟೆಸ್ಟ್ ಏನಂದ್ರೆ, ಒಂದು ಗ್ಲಾಸ್ ನಲ್ಲಿ ಸೋಪ್ ನೀರು ತಗೊಂಡಿದ್ದೀನಿ. ಇದನ್ನ ಒಂದು ಸ್ಪ್ರೇ ಬಾಟಲ್ ನಲ್ಲಿ ಹಾಕೊಂಡು ರೆಗ್ಯುಲೇಟರ್ ಹತ್ರ ಸೈಡ್ ಅಲ್ಲಿ ಇದನ್ನ ಸ್ಪ್ರೇ ಮಾಡ್ಕೊತೀನಿ. ಈಗ ರೆಗ್ಯುಲೇಟರ್ ಆನ್ ಅಲ್ಲೇ ಇದೆ. ಒಂದು ವೇಳೆ ಗ್ಯಾಸ್ ಲೀಕ್ ಆಗ್ತಾ ಇದ್ರೆ ಸೋಪ್ ನೀರು ಸ್ಪ್ರೇ ಮಾಡ್ಕೊಂಡ ಜಾಗದಲ್ಲಿ ಈ ತರ ತುಂಬಾ ನೊರೆ ನೊರೆ ತರ ಬಬಲ್ಸ್ ಬರಕ್ಕೆ ಶುರುವಾಗುತ್ತೆ. ಟ್ಯೂಬ್ ಹತ್ರ ಲೀಕೇಜ್ ಆಗ್ತಿದೆ ಅಂತ ಡೌಟ್ ಇದ್ರೆ ಒಂದು ಸಣ್ಣ ಪೀಸ್ ಸೋಪ್ ತಗೊಂಡು ಅದರ ಪಕ್ಕ ಇಟ್ಟು ಟೆಸ್ಟ್ ಮಾಡಬಹುದು. ಈ ಟೆಸ್ಟ್ ಎಲ್ಲ ಮಾಡಿದ ನಂತರ ಗ್ಯಾಸ್ ಲೀಕ್ ಆಗ್ತಿರಬಹುದು ಅಂತ ನಿಮಗೆ ಡೌಟ್ ಬಂದ್ರೆ ತಕ್ಷಣ ಗ್ಯಾಸ್ ರೆಗ್ಯುಲೇಟರ್ ನ ಫಸ್ಟ್ ಆಫ್ ಮಾಡಬೇಕು. ನೆಕ್ಸ್ಟ್ ಮನೆಯಲ್ಲಿ ಇರೋ ಎಲ್ಲಾ ಕಿಟಕಿಗಳನ್ನು ಓಪನ್ ಮಾಡಿ. ಈ ಟೈಮ್ ಅಲ್ಲಿ ಉತ್ಪತ್ತಿ ಮ್ಯಾಚ್ ಸ್ಟಿಕ್ ಕ್ಯಾಂಡಲ್ ಯಾವುದು ಯೂಸ್ ಮಾಡಬೇಡಿ. ಸ್ವಿಚ್ ಆನ್ ಮಾಡಬಾರದು. ಲೈಟ್, ಎಸಿ ಇಲ್ಲ ಫ್ಯಾನ್ ಆಗಿರಬಹುದು ಯಾವುದು ಆನ್ ಮಾಡಕ್ಕೆ ಹೋಗಬೇಡಿ. ಚಿಕ್ಕ ಒಂದು ಸ್ಪಾರ್ಕ್ ಇದ್ರೂ ತುಂಬಾನೇ ಡೇಂಜರ್. ಹಾಗೇನೇ ಫೋನ್, ಲ್ಯಾಪ್ಟಾಪ್ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಯೂಸ್ ಮಾಡಬಾರದು. ತಕ್ಷಣ ಎಮರ್ಜೆನ್ಸಿ ನಂಬರ್ ಇಲ್ಲ ಸರ್ವಿಸ್ ಮಾಡೋರಿಗೆ ಕಾಲ್ ಮಾಡಿಬಿಟ್ಟು ಅದನ್ನು ಸರಿ ಮಾಡಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.